ನಮಸ್ತೆ ಎಲ್ಲರಿಗೂ, ಮತ್ತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ. ನಾನು ಸ್ಮಿತಾ. ಇವತ್ತು ನಾನು ಮಕ್ಕಳಲ್ಲಿ ಇಮ್ಯುನಿಟಿ ಪವರ್ನ ಇಂಪ್ರೂವ್ ಮಾಡಬೇಕು ಅನ್ನೋದಾದರೆ ಯಾವ್ಯಾವ ಫುಡ್ನ ಮೇಯ್ನಾಗಿ ಪ್ರಿಫರ್ ಮಾಡ್ತೀವಿ ಅಂತ ಹೇಳೋದಾದರೆ ಕೆಲವೊಂದು ಐಟಮ್ಗಳನ್ನು ನಾವು ಮಕ್ಕಳಿಗೆ ಕೊಡಲೇಬೇಕಾಗುತ್ತೆ. ಸೊ ಆ ಥರ ಯಾವ್ಯಾವ ಫುಡ್ ಐಟಮ್ಸ್ನ ನಾವು ಮಕ್ಕಳಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಮಾತಾಡ್ತೀನಿ. ಸೊ ಇಮ್ಯುನಿಟಿ ಪವರ್ ಅಂತ ಅಂದರೆ ಏನು ಅಂದರೆ ರೋಗ ನಿರೋಧಕ ಶಕ್ತಿ. ಸೊ ತೀರಾ ಎಲ್ಲ ರೋಗಗಳನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ, ಕೆಲವೊಂದು ಬರಲೇಬೇಕಾಗುತ್ತೆ, ಕೆಲವೊಂದು ನಮ್ಮಲ್ಲಿರುವಂತಹ ಬ್ಯಾಕ್ಟೀರಿಯಾಗಳು ಹೊರಗಡೆ ಹೋಗಲೇಬೇಕಾಗುತ್ತೆ. ಸೊ ಕೆಲವೊಂದನ್ನು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಬಟ್ ಆ ಟೈಮಲ್ಲಿ ಮಗುನ ಹೇಗೆ ಒಂದು ಲೆವೆಲ್ಗೆ ಇಮ್ಯುನಿಟಿ ಪವರ್ನ ಮೇಂಟೈನ್ ಮಾಡ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ, ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸಾಮಾನ್ಯ ಇಮ್ಯುನಿಟಿ ಪವರ್ ಅನ್ನೋಂಥದ್ದು ನಾವು ತಿನ್ನುವಂತಹ ಆಹಾರದಲ್ಲೇ ಇರುತ್ತೆ. ನಾವೀಗ ಒಂದು ತಿಂದರೆ ನಮಗೆ ಗ್ಯಾಸ್ ಅಂತೀವಿ, ಇನ್ನೊಂದು ತಿಂದರೆ ಇನ್ನೊಂದು ಅಂತೀವಿ. ಸೊ ಆ ಥರ ಆಗದೇ ಇರೋ ಹಾಗೆ ಕಂಪ್ಲೀಟ್ ಬ್ಯಾಲೆನ್ಸ್ ಡಯೆಟ್ನ ನಾವು ಮಾಡಬೇಕಾಗತ್ತೆ. ಸೊ ಆ ಥರ ಮಾಡಬೇಕು ಅನ್ನೋದಾದರೆ ಯಾವ್ಯಾವ ಫುಡ್ ಐಟಮ್ಸ್ನ ನಾವು ಯೂಸ್ ಮಾಡಬೇಕು. ಮನೆ ಮಕ್ಕಳಿಗೆ ಆದಷ್ಟು ತರಕಾರಿಗಳನ್ನು ಕೊಡೋದು ಒಳ್ಳೆಯಂಥದ್ದು. ಚಿಕ್ಕ ಮಕ್ಕಳಾಗಿದ್ರೆ ಕ್ಯಾರೆಟ್ನ ನೀವು ಮ್ಯಾಶ್ ಮಾಡಿ ಕೊಡ್ಬೋದು, ಪೊಟ್ಯಾಟೊ ಕೊಡ್ಬೋದು. ಇನ್ನು ದೊಡ್ಡ ಮಕ್ಕಳಾದರೆ ಕ್ಯಾರೆಟು, ಬೀನ್ಸು, ಪೊಟ್ಯಾಟೊ ಆಗಿರ್ಬೋದು, ಈ ಥರ ಗ್ರೀನ್ ವೆಜಿಟೇಬಲ್ಸ್ ಆಗಿರ್ಬೋದು, ಸೊಪ್ಪು, ಪಾಲಕ್ಕು, ಮೆಂತ್ಯೆ, ಸಬ್ಬಸಿಗೆ, ದಂಟು, ನಮ್ಮಲ್ಲಿ ಒಂದೆಲ್ಲ ಎಷ್ಟು ಸೊಪ್ಪುಗಳಿದೆ ಆ ಥರ ಎಲ್ಲ ಸೊಪ್ಪನ್ನು ಮಕ್ಕಳಿಗೆ ಒಂದೊಂದು ದಿನ ಒಂದೊಂದು ಸೊಪ್ಪುಗಳನ್ನು ಕೊಡ್ಬೋದು. ಅಥವಾ ನೀವು ಬೇರೆ ಸೂಪ್ಗಳನ್ನು ಮಾಡಿ ಕೊಡ್ಬೋದು, ಇಲ್ಲ ಅದರಲ್ಲಿ ಇನ್ನೇನಾದರೂ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಸೊ ತರಕಾರಿಗಳು ತುಂಬಾ ಇಂಪಾರ್ಟೆಂಟು ಇಮ್ಯುನಿಟಿಗೆ. ಅದೇ ಥರ ರೂಟ್ ವೆಜಿಟೇಬಲ್ಸ್ ಅಂತ ಏನು ಕರಿತೀವಿ, ಈಗ ಬೀಟ್ರೂಟ್ ಆಗಿರ್ಬೋದು ಅಥವಾ ಸ್ವೀಟ್ ಪೊಟ್ಯಾಟೊ ಆಗಿರ್ಬೋದು, ಅದನ್ನು ಸಹ ಮಕ್ಕಳಿಗೆ ಚೆನ್ನಾಗಿ ಕೊಡುವಂಥದ್ದು ಇನ್ನೂ ಒಳ್ಳೆಯದು. ಸೊ ಮಕ್ಕಳಿಗೆ ವೆಯ್ಟು ಗೇನ್ ಆಗುತ್ತೆ ರೂಟ್ ವೆಜಿಟೇಬಲ್ಸ್ ಕೊಡೋದ್ರಿಂದ. ಸ್ವೀಟ್ ಪೊಟ್ಯಾಟೊ ಕೊಡ್ಬೋದು ಅಥವಾ ಪೊಟ್ಯಾಟೊ ಕೊಡೋದ್ರಿಂದ ಮಕ್ಕಳು ವೆಯ್ಟು ಗೇನ್ ಆಗುತ್ತೆ, ಜೊತೆಗೆ ಇಮ್ಯುನಿಟಿ ಪವರು ಸಹ ಇನ್ಕ್ರೀಸ್ ಆಗುತ್ತೆ. ಹಾಗೆಯೇ ಎಲ್ಲಕ್ಕಿಂತ ಮನೆ ಮದ್ದು ಅಂತಲೇ ಹೇಳ್ಬೋದು. ನಾವು ಎಲ್ಲ ರೋಗಕ್ಕೂ ಸಾಮಾನ್ಯ ಮನೆಗಳಲ್ಲಿ ಯಾರಿಗಾದ್ರೂ ಕೆಮ್ಮು ಬಂತು ಅಂದರೆ ಇನ್ನೊಂದು ಬಂತು ಅಂದರೆ ಬೆಳ್ಳುಳ್ಳಿ ಯೂಸ್ ಮಾಡ್ತೀವಿ. ಸೊ ಬೆಳ್ಳುಳ್ಳಿ ತುಂಬಾ ಒಳ್ಳೆಯದು, ಅದರಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿನೇ ಇದೆ. ಸೊ ಹಾಗಾಗಿ ಮಕ್ಕಳಿಗೆ ಏನಾದ್ರು ಅಡುಗೆ ಮಾಡಿಕೊಡ್ತಾ ಇದ್ದೀವಿ ಅಂದರೆ ಬೆಳ್ಳುಳ್ಳಿ ಅದರಲ್ಲಿ ಯೂಸ್ ಮಾಡ್ಬೋದು. ಮಕ್ಕಳು ಹಸಿ ಬೆಳ್ಳುಳ್ಳಿ ತಿನ್ನೋದಕ್ಕಾಗಲ್ಲ, ಯಾಕಂದರೆ ಅವ್ರಿಗೆ ತುಂಬ ಖಾರ ಆಗುತ್ತೆ. ಇನ್ ಕೇಸ್ ಮಗು ತಿನ್ನುತ್ತೆ ಅನ್ನೋ ಹಾಗಿದ್ದರೆ ನೀವು ಹಸಿ ಬೆಳ್ಳುಳ್ಳಿಯನ್ನು ಸಹ ಕೊಡ್ಬೋದು. ಬಟ್ ಹಸಿ ಬೆಳ್ಳುಳ್ಳಿ ಮಕ್ಕಳಿಗೆ ಖಾರ ಆಗುತ್ತೆ, ಹಾಗಾಗಿ ಅದನ್ನ ಅಡುಗೆಯಲ್ಲಿ ಯೂಸ್ ಮಾಡ್ಬೋದು. ಹಾಗೆಯೇ ಶುಂಠಿನೂ ಸಹ, ಶುಂಠಿಯಲ್ಲೂ ಕೆಮ್ಮು ಎಲ್ಲ ಬಂದಾಗ ನಾವು ಶುಂಠಿನ ಯೂಸ್ ಮಾಡ್ತೀವಿ. ಹಾಗೆ ಮಕ್ಕಳಿಗೂ ಅದರ ಕಷಾಯನೂ ಸಹ ಶುಂಠಿ ಕಷಾಯ ಮಾಡಿ ಕೊಡ್ಬೋದು. ಆಲ್ರೆಡಿ ನಾನು ಒಂದು ನನ್ನ ಚಾನಲಲ್ಲಿ ಕಷಾಯ ಹೇಗೆ ಮಾಡೋದು ಅಂತ ಶೇರ್ ಮಾಡಿದ್ದೀನಿ. ಇವನ್ ಮುಂದೆನೂ ಸಹ ನಿಮಗೆ ಶೇರ್ ಮಾಡ್ತೀನಿ ಮಕ್ಕಳಿಗೆ ಮಾಡೋದಾದರೆ ಹೇಗೆ ಮಾಡೋದು ಅನ್ನೋದನ್ನು. ಹಾಗೆಯೇ ಹನಿ, ಜೇನುತುಪ್ಪದಲ್ಲೂ ಸಹ ಇಮ್ಯುನಿಟಿ ಪವರು ಇನ್ಕ್ರೀಸ್ ಆಗುವಂತಹ ತುಂಬ ಗುಣಗಳಿದೆ. ಹಾಗಾಗಿ ಜೇನುತುಪ್ಪನೂ ಸಹ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಡ್ರೈ ಫ್ರೂಟ್ಸು, ಫ್ರೂಟ್ಸ್ ಆಗಿರ್ಬೋದು, ಡ್ರೈ ನಟ್ಸ್ ಆಗಿರ್ಬೋದು, ಅದೂ ಸಹ ತುಂಬಾ ಒಳ್ಳೆಯದು ಮಕ್ಕಳಿಗೆ. ಸೊ ಡ್ರೈ ಫ್ರೂಟ್ಸಲ್ಲಿ ಅದರಲ್ಲೇ ನ್ಯಾಚುರಲ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ, ಅದಲ್ಲದೇ ಫ್ಯಾಟ್, ನ್ಯಾಚುರಲ್ ಆಗಿರುವಂತಹ ಫ್ಯಾಟ್ ಇರುತ್ತೆ. ಆ ಫ್ಯಾಟ್ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಎಣ್ಣೆ ಅಂಶ ಏನು ಅದರಲ್ಲಿರುತ್ತಲ್ಲ, ಆ ಎಣ್ಣೆ ಅಂಶದಿಂದ ನಮ್ಮ ಚರ್ಮಕ್ಕೆ ಬೇಕಾಗಿರುವಂತಹ ಅಥವಾ ನಮಗೆ ದೇಹಕ್ಕೆ ಬೇಕಾಗಿರುವ ನ್ಯಾಚುರಲ್ ಆಯಿಲ್ ಸಿಗುತ್ತೆ. ನಾವು ಮಾಮೂಲಿ ಎಣ್ಣೆ ಏನು ಹೊರಗಡೆಯಿಂದ ಯೂಸ್ ಮಾಡ್ತೀವಲ್ಲ, ಅದಕ್ಕಿಂತಲೂ ಅದರಲ್ಲಿರೋ ಡ್ರೈ ಫ್ರೂಟ್ಸ್ ಅಥವಾ ಡ್ರೈ ನಟ್ಸಲ್ಲಿರುವಂತಹ ಎಣ್ಣೆ ತುಂಬಾ ಒಳ್ಳೆಯದು. ಸೊ ಈ ಥರದ್ದನ್ನೆಲ್ಲ ಕೊಡೋದ್ರಿಂದ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಹಾಗೆಯೇ ನಮ್ಮ ಇಂಡಿಯಾದಂತಲೇ ಹೇಳ್ಬೋದು ಅಥವಾ ನಮ್ಮ ಭಾರತದ ಟ್ರೇಡ್ ಮಾರ್ಕ್ ಅಂತ ಹೇಳ್ಬೋದು ಅರಿಶಿನ ಪುಡಿ. ಅರಿಶಿನ ಪುಡಿ ನಾವು ಎಷ್ಟು ಅಡುಗೆಗೆ ಯೂಸ್ ಮಾಡ್ತೀವಿ. ಸೊ ಹಾಗೆ ಅಡುಗೆಗೆ ಅರಿಶಿನ ಪುಡಿನ ಯೂಸ್ ಮಾಡೋದೂ ಸಹ ಅದನ್ನು, ಈಗ ನಾವು ಯಾರು ಮಗು ಬಿದ್ದರೆ ಸಾಕು ಏನು ಮಾಡ್ತೀವಿ ಪಟ್ ಅಂತ, ಅಥವಾ ನಾವೇನೋ ಕೈಗೆ ಗಾಯ ಆಯಿತು ಕೈ ಕುಯ್ಕೊಂಡು ಏನು ಮಾಡೋದು, ಫಸ್ಟ್ ಹಚ್ಕೊಳ್ಳೋದೇ ನಾವು ಅರಿಶಿನ ಪುಡಿ. ಆ ಥರ ನಾವು ಅರಿಶಿನ ಪುಡಿನ ಎಲ್ಲದಕ್ಕೂ ಯೂಸ್ ಮಾಡ್ತೀವಿ, ಅದರಲ್ಲಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ. ಸೊ ಆ ಥರ ಅರಿಶಿನ ಪುಡಿನ ಸಹ ನಾವು ಕೆಲವೊಂದು ಅಡುಗೆಗಳಲ್ಲಿ ಯೂಸ್ ಮಾಡೋದ್ರಿಂದ ಮಗುಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಸೊ ಮಕ್ಕಳಿಗೆ ಇಮ್ಯುನಿಟಿ ಪವರ್ ಎಷ್ಟು ಇರುತ್ತೋ ಅಷ್ಟು ಒಳ್ಳೆಯದು. ಕೆಲವೊಂದು ಸತಿ ನಾವು ಇಷ್ಟೆಲ್ಲ ಮಾಡಿದ್ರೂ ಇಮ್ಯುನಿಟಿ ಪವರ್ ಇರೋದಿಲ್ಲ,
ಯಾಕಂದರೆ ಮಗು ಈಗ ಸ್ಕೂಲ್ಗೆ ಹೋಗ್ತಾ ಇರುತ್ತೆ. ಸ್ಕೂಲ್ಗೆ ಹೋದಾಗ ಅಲ್ಲಿ ತುಂಬ ಜನದ ಜೊತೆ ಬೆರೆತಾಗ ಕೆಲವೊಂದು ಎಲ್ಲ ಬ್ಯಾಕ್ಟೀರಿಯಾಗಳು ಮಕ್ಕಳಿಗೆ ಅಟ್ಯಾಕ್ ಆಗೋಲ್ಲ, ಆದರೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ಅಥವಾ ಕೆಲವೊಂದು ವೈರಸ್ಸು ಹೇಳೋಕ್ಕಾಗೋದೇ ಇಲ್ಲ, ಬೇಗ ಅಟ್ಯಾಕ್ ಆಗೇ ಆಗುತ್ತೆ ಮಕ್ಕಳಿಗೆ. ಸೊ ಆ ಟೈಮಲ್ಲಿ ನಾವು ಏನೂ ಮಾಡೋಕ್ಕಾಗಲ್ಲ, ಜಸ್ಟ್ ನಮ್ಮ ರೊಟೀನ್ ಏನಿರುತ್ತೆ, ಫುಡ್ ರೊಟೀನ್ ಏನಿರುತ್ತೋ ಅದನ್ನು ಫಾಲೋ ಮಾಡ್ಕೊಂಡು ಹೋದರೆ ಮಕ್ಕಳು ಬೇಗ ಹುಷಾರಾಗ್ತಾರೆ. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನೆಕ್ಸ್ಟು ಮುಂದಿನ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.